ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿಂದ ವ್ಲಾಗನ್ನು ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಸಂಜೆ ಮೇಲೆ ವ್ಲಾಗನ್ನು ಮಾಡ್ತಾ ಇರೋದು ಸಂಜೆ ಟೈಮ್ ಬಂದು ಆರು ಗಂಟೆ ಆಗಿತ್ತು ಆವಾಗಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಇವತ್ತಂತೂ ಬೆಳಿಗ್ಗೆಯಿಂದ ತುಂಬಾ ಚಳಿ ಇತ್ತು ಸ್ವಲ್ಪ ಬಿಸಿಲೀ ಇರಲಿಲ್ಲ ನಾವು ಡೇ ಟೈಮಲ್ಲಿ ಕೂಡ ಮನೆಯಲ್ಲಿ ಲೈಟ್ ಹಾಕ್ಕೊಂಡೇ ಇದ್ವಿ ಅಷ್ಟು ಒಂಥರ ಕತ್ತಲು ಥರ ಇತ್ತು ಮನೆಯೆಲ್ಲ ಈ ಥರ ಇತ್ತೆಲ್ಲ ವೆದರ್ ಇದ್ರೆ ಸಾಕು ಮನೆಯಲ್ಲಿ ಏನೂ ಕೆಲಸ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಸೊ ಹಾಗೆ ಸುಮ್ಮನೆ ಕೂತ್ಕೊಂಡು ಅಂತ ಅನಿಸುತ್ತೆ ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಊರಿಂದ ಅಪ್ಪ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಬಂದ ಮೇಲೆ ಅಂತೂ ನಮಗೆ ತುಂಬಾನೇ ಚೆನ್ನಾಗಿ ಟೈಮ್ ಹೋಗ್ತಾ ಇದೆ ಮಕ್ಕಳು ಕೂಡ ಅಷ್ಟೇ ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಹೊತ್ತೆಲ್ಲ ಅವ್ರ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಹಾಗೆ ಸ್ಕೂಲಲ್ಲಿ ಎಲ್ಲ ಏನೇನಾಯಿತು ಎಲ್ಲ ಕೂಡ ಅವ್ರ ತಾತನ ಜೊತೆ ಶೇರ್ ಮಾಡ್ಕೋತಾರೆ ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಗೆ ಮುಂಚೆಯಿಂದನೂ ಕೂಡ ಅಷ್ಟೇ ನಮ್ಮ ಪಪ್ಪ ನ್ಯೂಸ್ ಪೇಪರ್ ಓದೋದಂದ್ರೆ ತುಂಬಾನೇ ಇಷ್ಟ ಅವರಿಗೆ ಸೊ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಯಾವಾಗೆಲ್ಲ ಟೈಮ್ ಸಿಗ್ತಾ ಇರುತ್ತೆ ಅವರಿಗೆ ಆ ಥರ ಎಲ್ಲ ಓದ್ತಾ ಇರ್ತಾರೆ ಆದರೆ ಇಲ್ಲಿ ಬೆಂಗಳೂರಲ್ಲಿ ಅವರಿಗೆ ಮರಾಠಿ ನ್ಯೂಸ್ ಪೇಪರ್ ಸಿಗೋದಿಲ್ಲ ಸೊ ನಮ್ಮ ಪಪ್ಪಾಗೆ ಕನ್ನಡ ಅಂತೂ ಬರೋದೇ ಇಲ್ಲ ಸೊ ಕನ್ನಡ ಮಾತಾಡ್ತಾರೆ ಅಷ್ಟೇ ಆದರೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಸೊ ಅವ್ರೇನು ಮಾಡ್ತಾರೆ ಮರಾಠಿ ನ್ಯೂಸ್ ಪೇಪರ್ ಬದಲಾಗಿ ಹಿಂದಿ ನ್ಯೂಸ್ ಪೇಪರ್ ಅನ್ನ ತಗೊಂಡ್ಬರ್ತಾರೆ ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಹಿಂದಿ ನ್ಯೂಸ್ ಪೇಪರ್ ಅಷ್ಟೊಂದು ಸ್ಟಾಕ್ ಅಲ್ಲಿ ಇರೋದಿಲ್ಲ ಬೇಗನೆ ಎಲ್ಲ ಖಾಲಿ ಆಗ್ಬಿಡುತ್ತಂತೆ ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ತಾರೆ ನ್ಯೂಸ್ ಪೇಪರ್ ತಗೊಂಡ್ಬರೋದಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಹಾಗೆ ಅವ್ರದ್ದು ವಾಕಿಂಗು ಕೂಡ ಆಗುತ್ತೆ ಮತ್ತೆ ನ್ಯೂಸ್ ಪೇಪರ್ ಕೂಡ ತಗೊಂಡ್ಬರ್ತಾರೆ ಸೊ ಈ ಥರ ಅವ್ರದ್ದು ಡೈಲಿ ಮಾರ್ನಿಂಗ್ ರುಟೀನ್ ಅಂತಾನೆ ಹೇಳ್ಬೋದು ಅವರು ಅವರು ಬಂದ ಮೇಲೆ ಅಂತೂ ಮನೆಯಲ್ಲಿ ಎಲ್ಲ ಕಡೆಯೂ ನ್ಯೂಸ್ ಪೇಪರ್ ಇರುತ್ತೆ ಹಾಗೆ ಇವಾಗ ಸಂಜೆ ಟೈಮಲ್ಲಿ ನಾನಿಲ್ಲಿ ಪನ್ನೀರ್ ಟಿಕ್ಕಾನ ಮಾಡ್ತಾ ಇದ್ದೀನಿ ತುಂಬ ದಿವಸದಿಂದ ನನ್ನ ಮಗಳು ಹೇಳ್ತಾನೆ ಇದ್ರು ಮಮ್ಮಿ ಮಾಡು ಅಂತ ಅಂದ್ಬಿಟ್ಟು ಹಾಗೆ ಇದು ಪಪ್ಪಾಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇವತ್ತು ನಾನು ಮಾಡ್ತಾ ಇದ್ದೀನಿ ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ನಾನಿಲ್ಲಿ ಕ್ಯೂಬ್ಸಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆ ದಪ್ಪ ಮೆಣಸಿನ್ಕಾಯಿ ಒಂದು ಅದರಲ್ಲಿ ಒಳಗಡೆ ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕೂಡ ಕ್ಯೂಬ್ಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪನ್ನೀರ್ ಕೂಡ ಅದೇ ಥರ ಸೇಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ಟೊಮೆಟೊ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ಒಳಗಡೆದೆಲ್ಲ ಬೀಜ ಎಲ್ಲ ತೆಗೆದ್ಬಿಟ್ಟು ಜಸ್ಟ್ ಬರೀ ಮೇಲಿಂದ ಸಿಪ್ಪೆ ಮಾತ್ರ ಸೇಮ್ ಅದೇ ಸೈಜಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಈ ಥರ ನಾನು ಎಲ್ಲ ಕೂಡ ಕ್ಯೂಬ್ಸಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ ಮೊಸರನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿರೋವಂಥ ಮೊಸರನ್ನೇ ಹಾಕೊಳ್ಳಿ ಮೊಸರು ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶಿಣ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಜೀರಾ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್ ಮತ್ತು ಒಂದು ಸ್ವಲ್ಪ ಕಸೂರಿ ಮೇತಿನ ಹಾಕೋತಾ ಇದ್ದೀನಿ ಕಸೂರಿ ಮೆತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಿದೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಕೂಡ ಚೆನ್ನಾಗಿ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ ನಾರ್ಮಲ್ ಅಡುಗೆ ಎತ್ತಲ ಯಾವ ಎಣ್ಣೆ ಯೂಸ್ ಮಾಡ್ತೀವಿ ಅದೇ ಎಣ್ಣೆನೇ ಸುಮಾರು ಒಂದು ಎರಡು ಟೀ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಕೂಡ ಏನು ಹಾಕ್ಕೊಳ್ಳೋದು ಬೇಡ ಒಂದೆರಡು ಟೀ ಸ್ಪೂನಷ್ಟು ಹಾಕೊಂಡು ಚೆನ್ನಾಗಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಹಾಗೆ ಇದಕ್ಕೆ ಮೇನ್ ಅಂದರೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು ನಾನು ಆವಾಗೇ ಹಾಕ್ಕೊಳ್ಳೋದನ್ನು ಮರೆತುಬಿಟ್ಟೆ ಸೊ ಹಾಗಾಗಿ ನಾನು ಆಮೇಲೆ ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇವಾಗ ನಾನು ಹಾಕ್ಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸ್ಕಿಪ್ ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಕ್ಯೂಬ್ಸಲ್ಲಿ ಕಟ್ ಮಾಡಿಟ್ಕೊಂಡಂತಹ ಪನ್ನೀರ್ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆ ಟೊಮೆಟೊ ಕೂಡ ಇವಾಗೆ ಹಾಕ್ಕೊಂಡ್ಬಿಡ್ತೀನಿ ನೀವು ಬೇಕಾದರೆ ಇದಕ್ಕೆ ಮಶ್ರೂಮ್ ಹಾಕೋಬೋದು ಸೊ ಇಲ್ಲಾಂದರೆ ಬೇಬಿ ಕಾರ್ನ್ ಇರುತ್ತಲ್ಲ ಅದನ್ನು ಕೂಡ ಇದ್ರ ಜೊತೆಯೂ ಹಾಕೋಬೋದು ಇದೇ ತರಕಾರಿ ಹಾಕೋಬೇಕು ಅಂತ ಏನಿಲ್ಲ ಸೊ ನಿಮ್ಮ ಮನೆಯಲ್ಲಿ ಯಾವುದು ಒಂದು ತರಕಾರಿ ಅವೈಲೇಬಲ್ ಇರುತ್ತೆ ಸೊ ಆ ಒಂದು ತರಕಾರಿನ ಈ ಥರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದರಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದು ಸೊ ಹಾಗಾಗಿ ನಾನು ಇಲ್ಲಿ ಡೈರೆಕ್ಟಾಗಿ ಕೈಯಿಂದನೇ ಹಾಗೆ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಪನೀರಿಗೆ ಈರುಳ್ಳಿಗೆ ಕ್ಯಾಪ್ಸಿಕಮ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಅದೆಲ್ಲ ಕೋಟ್ ಆಗಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ನಾನು ಇದನ್ನು ಪ್ಲೇಟಿಂದ ಕವರ್ ಮಾಡಿಬಿಟ್ಟು ರೆಸ್ಟ್ ಆಗೋದಕ್ಕೆ ಅಂತ ಹೇಳ್ತೀನಿ ಅಷ್ಟರಲ್ಲಿ ಕಡೆ ಅದಕ್ಕೆ ಬೇಕಾಗಿರುವಂತಹ ಒಂದು ಗ್ರೀನ್ ಚಟ್ನಿನ ಮಾಡ್ಕೊಂಬಿಡೋಣ ಗ್ರೀನ್ ಚಟ್ನಿ ಮಾಡೋದಕ್ಕೆ ನೋಡಿ ನಾನಿಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಪುದೀನ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಪುಟಾಣಿ ಅಂದರೆ ಹುರ್ಗಡ್ಲೆನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಮೊಸರನ್ನ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕ ಸ್ಟುಪ್ಪು ಇಷ್ಟು ಹಾಕೊಂಡ್ಬಿಟ್ಟು ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಮತ್ತೆ ಇನ್ನೊಂದು ಸ್ವಲ್ಪ ಬೇಕಂದರೆ ಮತ್ತೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನಿಮಗೆ ಚಟ್ನಿ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ನೀರನ್ನು ಹಾಕ್ಕೊಂಡ್ಬಿಟ್ರೆ ನಮ್ಮದು ಫ್ರೆಶ್ ಆಗಿರೋ ಗ್ರೀನ್ ಚಟ್ನಿ ಬಂದುಬಿಟ್ಟು ರೆಡಿ ಆಯಿತು ಸೊ ಈ ಥರ ಪನ್ನೀರ್ ಟಿಕ್ಕಾಗೆ ಮತ್ತು ಸ್ಯಾಂಡ್ವಿಚ್ಗೆ ಎಲ್ಲದಕ್ಕೂ ಕೂಡ ಇದೇ ಥರ ಗ್ರೀನ್ ಚಟ್ನಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಆರಾಮಾಗಿ ಒಂದು ಹದಿನೈದು ದಿವಸದ ತನಕ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಸೊ ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇಲ್ಲೇ ಆ ಚಟ್ನಿನ ಮಾಡಿಬಿಟ್ಟು ಇಟ್ಟಿದ್ದೀನಿ ಅಕಸ್ಮಾತ್ ಸ್ವಲ್ಪ ಚಟ್ನಿ ಉಳಿದ್ರೆ ಮತ್ತೆ ನೆಕ್ಸ್ಟ್ ಡೇಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಮತ್ತೆ ಮಾರ್ಕೆಟ್ಗೆ ಹೋಗಿಬಿಟ್ಟು ಸ್ವಲ್ಪ ತರಕಾರಿ ಅಂತೆಲ್ಲ ತೊಗೊಂಡು ಬಂದೆ ಸೊ ಲಾಸ್ಟ್ ವೀಕಲ್ಲಿ ಕೂಡ ನಾನು ಏನೂ ತರಕಾರಿ ತೊಗೊಂಡು ಬಂದೇ ಇರಲಿಲ್ಲ ಸೊ ಡೈಲಿ ಮಕ್ಕಳು ಲಂಚ್ ಬಾಕ್ಸ್ ಇದೆಲ್ಲ ರೆಡಿ ಮಾಡಬೇಕು ಸೊ ಹಾಗಾಗಿ ಏನು ತರಕಾರಿನೇ ಇರಲಿಲ್ಲ ಸರಿ ಒಂದು ಸತಿ ಹೋಗ್ಬಿಟ್ಟು ಎಲ್ಲ ತರಕಾರಿ ತೊಗೊಂಡ್ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಆಫೀಸಿಂದ ಬಂದ ಮೇಲೆ ನಾವು ಹೋಗ್ಬಿಟ್ಟು ತರಕಾರಿ ತೆಲಾ ತಗೊಂಡ್ ಬಂದ್ವಿ ಇವಾಗಂತೂ ಮಳೆ ಬರ್ತಾ ಇರೋದ್ರಿಂದ ಅಷ್ಟೊಂದು ತರಕಾರಿ ತೆಲಾ ಚೆನ್ನಾಗಿ ಸಿಗ್ತಾನೆ ಇಲ್ಲ ಸೊ ಹಾಗಾಗಿ ನಾನು ಕೂಡ ಅಷ್ಟೊಂದು ಜಾಸ್ತಿ ಕ್ವಾಂಟಿಟಿಲೆಲ್ಲ ತಗೊಂಡ್ ಬಂದು ಫ್ರಿಜ್ ಲೋಡ್ ಮಾಡ್ತಾ ಇಲ್ಲ ಸೊ ಒಂದು ನಾಲ್ಕೈದು ದಿವಸಕ್ಕೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಮಾತ್ರ ನಾನು ಇಲ್ಲಿ ತರಕಾರಿನ ತಗೊಂಡ್ ಬರ್ತಾ ಇದ್ದೀನಿ ಹಾಗೆ ಮಕ್ಕಳಿಗೆ ಕೂಡ ಡೈಲಿ ಹಣ್ಣಂತೂ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ರಿಲಯನ್ಸ್ಗೆ ಹೋಗಿಬಿಟ್ಟು ಆ್ಯಪಲ್ ಅವಕಾಡೋಸ್ ಮತ್ತು ಬಾಳೆಹಣ್ಣು ಈ ಥರದ್ದೆಲ್ಲ ಕೂಡ ನಾನು ಹಣ್ಣನ್ನು ಜಾಸ್ತಿ ರಿಲಯನ್ಸಿಂದನೇ ತೊಗೊಂಬರ್ತೀನಿ ತುಂಬಾ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಫ್ರೆಶ್ ಆಗಿ ಕೂಡ ಇರುತ್ತೆ ಅಕಸ್ಮಾತ್ ಹಣ್ಣೇನು ಚೆನ್ನಾಗಿಲ್ಲ ಅಂತ ಅಂದರೆ ಮತ್ತೆ ನಾವು ಹೋಗ್ಬಿಟ್ಟು ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಬರ್ಬೋದು ಹೊರಗಡೆ ಹತ್ತೆಲ್ಲ ಹೋದರೆ ಅವರು ಆ ಥರ ಎಲ್ಲ ನಮಗೆ ಎಕ್ಸ್ಚೇಂಜ್ ಮಾಡಿಕೊಡೋದಿಲ್ಲ ಸೊ ರಿಲಯನ್ಸಲ್ಲಿ ಚೆನ್ನಾಗಿರುತ್ತೆ ನಮಗೆ ಆ ಥರ ನಾನು ಜಾಸ್ತಿ ಈ ಥರ ಹಣ್ಣುಗಳೆಲ್ಲ ರಿಲಯನ್ಸಿಂದನೇ ತೊಗೊಂಬರ್ತೀನಿ ಮತ್ತು ಹೊರಗಡೆಯಿಂದ ಈ ಥರ ಸೊಪ್ಪು ಮತ್ತು ಕ್ಯಾರೆಟ್ ಮತ್ತು ಶುಂಠಿ ಹಸಿ ಮೆಣಸಿನಕಾಯಿ ಈ ಥರದ್ದೆಲ್ಲ ನಾನು ಆಲ್ಮೋಸ್ಟ್ ಹೊರಗಡೆಯಿಂದನೇ ತೊಗೊಂಬರ್ತೀನಿ ಅಲ್ಲಿ ರಿಲ್ಯಾನ್ಸಲ್ಲಿ ಫ್ರೆಶ್ ಇದ್ದರೆ ಅಲ್ಲಿಂದ ತೊಗೊಡ್ತೀನಿ ಇಲ್ಲಾಂದರೆ ಹೊರಗಡೆಯಿಂದ ತೊಗೊಂಬರ್ತೀನಿ ನೋಡಿ ಇಷ್ಟು ಎಲ್ಲ ತರಕಾರಿ ಎಲ್ಲ ತೊಗೊಂಬರೋದಕ್ಕೆ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು ರಾತ್ರಿ ಎಂಟು ಗಂಟೆ ಆಯಿತು ಸೊ ಬಂದ ಮೇಲೆ ಮತ್ತೆ ಅದನ್ನೆಲ್ಲ ಕೂಡ ತೆಗೆದಿಟ್ಟೆ ಆಮೇಲೆ ಹಸಿ ಮೆಣಸಿನಕಾಯಿ ಮತ್ತು ಶುಂಠಿ ಸ್ವಲ್ಪ ಮಣ್ಣಿತ್ತು ಇವಾಗ ಮಳೆ ಬರ್ತಾ ಇದ್ದಲ್ಲ ಸೊ ಹಾಗಾಗಿ ತರಕಾರಿಯಲ್ಲಿ ಕೂಡ ಮೇಲುಗಡೆ ಎಲ್ಲ ಮಣ್ಣಿರುತ್ತೆ De ಅದಕ್ಕೆ ನಾನು ಫಸ್ಟ್ ಹಸಿ ಶುಂಠಿ ಮತ್ತು ಹಸಿ ಮೆಣಸಿನಕಾಯ್ತೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಇಲ್ಲಿ ಅದೇ ಕಿಚನ್ ಫ್ಲೋರ್ ಮೇಲೇ ಹಾಕ್ಬಿಟ್ಟು ಇದ್ದೀನಿ ಸೊ ತೆಲ್ಲ ಆಗೋ ತನಕ ಸ್ವಲ್ಪ ಡ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆ ನಾನು ಹಾಗೆ ಬೆಂಡೆಕಾಯಿ ಕೂಡ ತೊಳೆದ್ಬಿಟ್ಟು ಅದನ್ನು ಕೂಡ ಅಷ್ಟೇ ನಾನು ಬಟ್ಟೆ ಮೇಲೆಯೇ ಸ್ವಲ್ಪ ಹೊತ್ತು ಅದನ್ನು ಡ್ರೈ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಇನ್ನೊಂದೆಲ್ಲ ಕೆಲಸ ಆಯ್ತಲ್ಲ ಮುಗಿಯೋಷ್ಟರಲ್ಲಿ ಸ್ವಲ್ಪ ಬೆಂಡೆಕಾಯಿ ಡ್ರೈ ಆಗಿಬಿಡುತ್ತೆ ಆಮೇಲೆ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಅದನ್ನು ಯೂಸ್ ಮಾಡ್ತೀನಿ ಪನ್ನೀರ್ ಟಿಕ್ಕ ಬಂದ್ಬಿಟ್ಟು ನಾನು ಸಂಜೆ ಟೈಮಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕೂಡ ರೆಡಿ ಮಾಡಿಟ್ಟಿದ್ದೆ ಆದರೆ ನಾವು ಮಾರ್ಕೆಟ್ಗೆ ಹೋಗಿಬಿಟ್ಟು ಎಲ್ಲ ತರಕಾರಿ ಹತ್ತೆಲ್ಲ ತೊಗೊಂಡು ಬಂದಿದ್ದಕ್ಕೆ ನನಗೆ ಸಂಜೆ ಟೈಮಲ್ಲೇ ಮಾಡೋದಕ್ಕೆ ಆಗಲಿಲ್ಲ ಸರಿ ರಾತ್ರಿ ಊಟದ ಜೊತೆನೇ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ರಾತ್ರಿಗೆ ಮಾಡ್ತಾ ಇದ್ದೀನಿ ನನ್ನ ಮಗಳು ಕೂಡ ಅಷ್ಟೇ ಮಮ್ಮಿನ ಊಟ ಮಾಡಲ್ಲ ನಾನು ಪನ್ನೀರ್ ಟಿಕ್ಕಾನೇ ತಿಂತೀನಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇವಾಗ ರಾತ್ರಿಗೆ ನಾನು ಇಲ್ಲಿ ರೆಡಿ ಮಾಡಿಟ್ಕೋತಾ ಇದ್ದೀನಿ ಸೊ ಈ ಥರ ಎಲ್ಲ ಪನ್ನೀರ್ ಇದೆಲ್ಲ ಕೂಡ ನಾನು ಇಲ್ಲಿ ಒಂದು ಕಡ್ಡಿಯಲ್ಲಿ ಹಾಕಿಬಿಟ್ಟು ಇವಾಗ ಡೈರೆಕ್ಟಾಗಿ ನಾನಿಲ್ಲಿ ಗ್ಯಾಸ್ ಮ್ಯಾಗೆ ಇದನ್ನು ಈ ಥರ ಇಟ್ಬಿಟ್ಟು ಇಟ್ಟುಬಿಟ್ಟು ಇದ್ದೀನಿ ಈ ಥರನೂ ಮಾಡ್ಬೋದು ಇಲ್ಲಾಂದರೆ ನೀವು ಪ್ಯಾನಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಸೊ ಡೈರೆಕ್ಟಾಗಿ ಈ ಥರ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ವುಡನ್ ಸ್ಟಿಕ್ ಯೂಸ್ ಮಾಡಿದ್ದೀನಿ ಅಲ್ಲ ಸೊ ಹಾಗಾಗಿ ಈ ಥರ ನೀವು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಯಾಕಂದರೆ ಇದನ್ನು ನಾನು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಈ ಥರ ಹಿಡಿದುಬಿಟ್ಟು ಸುಡ್ತಾ ಇದ್ದೀನಲ್ಲ ಸೊ ಹಾಗಾಗಿ ಖಡ್ಡಿ ಏನಿದೆ ಅದು ಕಟ್ ಆಗ್ತಾ ಇದೆ ಸೊ ಬಿಸಿಗೆ ಅದು ಮುರಿದು ಹೋಗ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಈ ಥರ ಕಂಟಿನ್ಯೂಯಸ್ ಆಗಿ ನೀವು ಇದನ್ನು ಟರ್ನ್ ಮಾಡ್ತಾ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಮಾಡಿದ್ರೆ ನೀವು ಸೇಮ್ ಹೋಟೆಲಲ್ಲೆಲ್ಲ ಯಾವ ಥರ ತಿಂತೀರ ನೋಡಿ ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ ನಿಮಗೆ ತು ತುಂಬಾ ಚೆನ್ನಾಗಿರುತ್ತೆ ಅದು ನಮ್ಮ ಮನೆಯಲ್ಲಂತೂ ಎಲ್ಲರೂ ಕೂಡ ಈ ಥರ ಮಾಡಿದಾಗ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತು ಪಪ್ಪಾಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ಅವರಿಗಂತೂ ಹಾಗೆ ಇದ್ರ ಜೊತೆ ನಾನಿಲ್ಲಿ ಗ್ರೀನ್ ಚಟ್ನಿ ಕೂಡ ಮಾಡಿದ್ದಲ್ಲ ಸೊ ಹಾಗಾಗಿ ಟೇಸ್ಟ್ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಮಸಾಲೆ ತಲೆ ಜಾಸ್ತಿ ಹಾಕಿಬಿಟ್ಟು ಸ್ವಲ್ಪ ಸ್ಪೈಸಿ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ನನ್ನ ಮಗಳಿಗೆ ಕೂಡ ಅಷ್ಟೇ ನಾನು ಹಾಗೆ ಇದ್ದೀನಿ ಹಾಗೆ ಅವರು ಬಿಸಿ ಬಿಸಿಯಾಗಿ ಎಲ್ಲರೂ ಕೂಡ ಹಾಗೇ ತಿನ್ಕೋತಾ ಇದ್ದಾರೆ ಚಟ್ನಿ ಕೂಡ ಅಷ್ಟೇ ತುಂಬಾ ಇಷ್ಟ ಆಗಿತ್ತು ನನ್ನ ಮಗಳಿಗೆ ಮಮ್ಮಿ ಇಲ್ಲ ನಾಳೆ ಕೂಡ ಸ್ವಲ್ಪ ಸೇವ್ ಮಾಡಿ ಇಡು ನನಗೆ ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಳು ಅವಳು ಸೊ ನಾರ್ಮಲಿನ್ನು ಹೋಟೆಲಲ್ಲಿ ತಿನ್ ಇರ್ತೀವಿ ಆದ್ರೆ ಈ ತರ ಮನೆಯಲ್ಲಿ ಸತಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಹೋಟೆಲ್ಗಿಂತಲೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಅದಾದ ನಂತರ ನಮ್ಮ ಮನೆಯವರು ಈ ಥರ ಏನಾದರೂ ಸ್ನ್ಯಾಕ್ಸ್ ಎದು ಮಾಡಿದಾಗ ಅವರು ಅಷ್ಟಕ್ಕಷ್ಟೇ ಜಾಸ್ತಿ ಇಲ್ಲ ಏನು ತಿನ್ನೋದಿಲ್ಲ ಒಂದು ನಾಲ್ಕೈದು ಪೀಸ್ ಅಷ್ಟೇ ತಿಂತಾರೆ ಅವರು ಸೊ ಸೊ ಅದಕ್ಕೆ ಪನ್ನೀರ್ ಮಾಡಿದ ಮಾಡಿದ್ಮೇಲೆ ಮತ್ತೆ ನಾನು ಇಲ್ಲಿ ರಾತ್ರಿಗೆ ಅಡುಗೆದು ರೆಡಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಂತೂ ಕಂಪಲ್ಸಿರಿ ನಮ್ಮ ಮನೆಯವರಿಗೆ ರಾತ್ರಿ ಊಟಕ್ಕೆ ಚಪಾತಿ ಅಂತೂ ಬೇಕೇ ಬೇಕು ಬರೀ ಅನ್ನ ಮಾತ್ರ ಅವರು ತಿನ್ನೋದಿಲ್ಲ ಸೊ ಅದಕ್ಕೆ ಚಪಾತಿ ಹಿಟ್ಟು ಖಾಲಿಯಾಗಿ ಬಿಟ್ಟಿತ್ತು ಸೊ ಅದಕ್ಕೆ ನಾನು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿ ಕ್ವಾಂಟಿಟಿನೇ ಕಲಿಸ್ತಾ ಇದ್ದೀನಿ ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಮಕ್ಕಳು ಲಂಚ್ ಬಾಕ್ಸ್ ಇದೆಲ್ಲ ಮಾಡಬೇಕಾದ್ರೆ ನನಗೆ ಚಪಾತಿ ಹಿಟ್ಟು ಬೇಕಲ್ಲ ಸೊ ಹಾಗಾಗಿ ನಾನು ರಾತ್ರಿಗೆ ಸ್ವಲ್ಪ ಜಾಸ್ತಿನೇ ಕಲಿಸ್ಬಿಟ್ಟು ಇಡ್ತಾ ಇದ್ದೀನಿ ಹಾಗೆ ಈ ಕಡೆ ನಾನು ಅಡುಗೆ ಕೆಲಸ ಮಾಡ್ತಾ ಮಾಡ್ತಾ ಮಕ್ಕಳನ್ನು ಕೂಡ ಈ ಕಡೆ ಓದಿಸ್ತಾ ಇದ್ದೀನಿ ಇವತ್ತು ನನ್ನ ಮಗಳಿಗೆ ಸ್ಕೂಲಲ್ಲಿ ಹೊಸ ಚಾಪ್ಟರ್ ಕಲಿಸ್ತಾ ಇದ್ದಾರಂತೆ ಸೊ ಮಮ್ಮಿ ನನಗೆ ಇದು ಸ್ವಲ್ಪ ಚಾಪ್ಟರ್ ಓದಿಸು ಅಂತ ಹೇಳಿದ್ರು ಅವಳು ಸರಿ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೇ ಕೂಡಿಸ್ಕೊಂಡು ನಾನು ಹಾಗೆ ಈ ಕಡೆ ಅಡುಗೆ ಕೆಲಸ ಮಾಡಿ ಮಾಡ್ತಾ ಮಾಡ್ತಾ ಅವಳಿಗೆ ಕೂಡ ನಾನು ಈ ಕಡೆ ಓದಿಸ್ತಾ ಇದ್ದೀನಿ ಈ ಥರ ಮಕ್ಕಳನ್ನ ಅಂತ ಅಂದಾಗ ನನಗೆ ಇಲ್ಲ ಓದಿಸಲ್ಲ ನಾನು ನನಗೆ ಅಡುಗೆ ಕೆಲಸ ಇದೆ ನೀನಾಗಿ ನೀನೇ ಓದ್ಕೋ ಅಂತ ನನಗೆ ಆ ಟೈಮಲ್ಲಿ ಅವರಿಗೆ ಹೇಳೋದಕ್ಕೆ ಬರೋದಿಲ್ಲ ಸೊ ಯಾಕಂದರೆ ನನಗೆ ಅಡುಗೆ ಮನೆ ಕೆಲಸ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಷ್ಟೇ ಮಕ್ಕಳನ್ನು ಓದಿಸೋದು ಅವರಿಗೆ ನೋಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ ಸೊ ಹಾಗಾಗಿ ನನಗೆ ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಈ ಥರ ಬೀಸಿ ಕೆಲಸದಲ್ಲಿ ಇದ್ದಾಗ ಮಕ್ಕಳನ್ನು ಅಲ್ಲೇ ಅಕ್ಕಪಕ್ಕದಲ್ಲಿನೇ ಕೂಡಿಸ್ಕೊಂಡು ಎರಡೂ ಕೆಲಸ ಕೂಡ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ಆಗಿ ನೋಡಿ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ನಾನು ಕಂಟಿನ್ಯೂವಸ್ ಆಗಿ ಕೆಲಸ ಮಾಡಿದ್ದೀನಿ ಒಂದು ಸ್ವಲ್ಪ ಕೂಡ ಎಲ್ಲಿ ನಾನು ರೆಸ್ಟ್ ಅನ್ನೋಂಥದ್ದೇ ಮಾಡಿರಲಿಲ್ಲ ಅಷ್ಟು ಕೆಲಸ ಆಯಿತು ನನಗೆ ಇವತ್ತು ಒಂದೊಂದು ದಿವಸ ಹೀಗೆ ಏನೂ ಅಂದ್ಕೊಂಡೇ ಇರೋದಿಲ್ಲ ಅಷ್ಟು ಕೆಲಸ ಆಗಿಬಿಡುತ್ತೆ ನನಗೆ ಸೊ ಈ ಥರ ಜಾಸ್ತಿ ಕೆಲಸ ಆದಾಗ ಕಡಿಮೆ ಕೆಲಸ ಇದ್ದಾಗ ಯಾರಿಗೆ ಕೂಡ ಬನ್ನಿ ಮಾಡಿ ಅಂತ ಏನು ಹೇಳೋದಕ್ಕೆ ಬರೋದಿಲ್ಲ ಸೊ ಸರಿ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ನಾನೇನೇ ಮಾಡ್ಕೋತಾ ಇರ್ತೀನಿ ಆಮೇಲೆ ಸಂಜೆ ನಾನು ಪನ್ನೀರ್ ಟಿಕ್ಕಾನ ಮಾಡಿದ್ದೆ ಆದರೆ ನನ್ನ ಮಗ ಏನೂ ಕೂಡ ತಿಂದೇ ಇಲ್ಲ ಅವನು ಜಸ್ಟ್ ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಿಂದ್ಬಿಟ್ಟ ಸರಿ ಅಂತ ಅಂದ್ಬಿಟ್ಟು ಇವಾಗ ಅವನಿಗೆ ನಾನು ದೋಸೆನ ಹಾಕ್ಕಿಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ನಾನು ದೋಸೆನ ಮಾಡಿದ್ದೆ ಸೊ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟಲ್ಲಿ ನಾನು ಮೆಂತ್ಯೆ ಸೊಪ್ಪು ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಕೂಡ ಫ್ರೈ ಮಾಡಿಬಿಟ್ಟು ಹಾಕಿದ್ದಲ್ಲ ಸೊ ಹಾಗಾಗಿ ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ಅದೇ ಹಿಟ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಉಳಿದಿತ್ತು ಸೊ ಇವಾಗ ಅದೇ ಹಿಟ್ಟನ್ನು ಹಿಟ್ಟಿಂದ ನಾನು ದೋಸೆನ ಹಾಕ್ಕೊಡ್ತಾ ಇದ್ದೀನಿ ಮತ್ತು ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ನಾನು ಪಾಲಕ್ ಸೊಪ್ಪಿನ ಸಾರು ಮತ್ತು ಮುದ್ದೆ ಮಾಡಿದ್ದೆ ಸಾರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿನೇ ಮಾಡಿದ್ದೆ ರಾತ್ರಿ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದೇ ಸಾರಿಂದ ನಾನು ದೋಸೆನ ಹಾಕ್ಕೊಡ್ತಾ ಇದ್ದೀನಿ ಮತ್ತೆ ನನ್ನ ಮಗಳು ಕೂಡ ಅಷ್ಟೇ ಇಲ್ಲ ಮಮ್ಮಿ ನನಗೂ ಒಂದೇ ಒಂದು ದೋಸೆ ಸಾಕು ಅಂತ ಹೇಳಿದ್ರು ಅವಳು ಸರಿ ಅಂತ ಅಂದ್ಬಿಟ್ಟು ಎಷ್ಟು ಹಿಟ್ಟು ಉಳಿದಿತ್ತು ಅದರಲ್ಲಿ ನಾನು ಒಂದು ಮೂರಿಂದ ನಾಲ್ಕು ದೋಸೆ ಬಂದುಬಿಟ್ಟು ಹಾಕದೆ ಸೊ ನನ್ನ ಮಗ ಅಂತೂ ಇವಾಗ ಊಟದ ವಿಷಯದಲ್ಲಿ ಅಂತೂ ಸ್ವಲ್ಪ ಏನೂ ಹಠನೇ ಮಾಡೋದಿಲ್ಲ ಈ ಥರ ಎಲ್ಲ ನೀಟಾಗಿ ಪ್ಲೇಟಲ್ಲೆಲ್ಲ ಹಾಕ್ಕೊಟ್ರೆ ಸಾಕು ಅವನಾಗಿ ಅವನೇ ತಿನ್ಕೋತಾನೆ ಒಂದೊಂದು ಸರ್ತಿ ಸ್ವಲ್ಪ ಹಠ ಮಾಡ್ತಾನೆ ಇಲ್ಲ ಮಮ್ಮಿ ನೀನೇ ತಿನ್ನಿಸು ಅಂತ ಅಂದ್ಬಿಟ್ಟು ಆದರೆ ಇವತ್ತು ನನಗೆ ತುಂಬಾ ಕೆಲಸ ಇತ್ತಲ್ಲ ಅವನು ಕೂಡ ನೋಡ್ತಾ ಇದ್ದಾನಲ್ಲ ಸೊ ಹಾಗಾಗಿ ಇಲ್ಲ ಮಮ್ಮಿ ನಾನೇನೇ ತಿನ್ಕೋತೀನಿ ನೀನು ಬೇಗ ಬೇಗ ದೋಸೆ ಹಾಕಿ ಅಂತ ಹೇಳ್ದ ಅವನು ಸೊ ಹಾಗಾಗಿ ಇವಾಗ ನಾನು ಹಾಗೆ ಒಂದು ಕಡೆಯಿಂದ ದೋಸೆ ಹಾಕ್ತಾಯಿದ್ದೀನಿ ಮತ್ತು ಹಾಗೆ ಇನ್ನೂ ಒಂದು ಕಡೆಯಿಂದ ಚಪಾತಿ ಕೂಡ ಹಾಕ್ತಾ ಇದ್ದೀನಿ ನಾರ್ಮಲಿ ನಮ್ಮ ಮನೆ ಒಂದು ಎಂಟು ಗಂಟೆ ಅನಷ್ಟ್ರಲ್ಲಿ ಊಟ ಕೂಡ ಮುಗಿದು ಹೋಗಿಬಿಡುತ್ತೆ ಆದ್ರೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ಒಂಬತ್ತು ಗಂಟೆ ಹತ್ತು ಗಂಟೆ ಆಯ್ತು ಊಟ ಮಾಡೋದಕ್ಕೆ ಮಕ್ಕಳು ಅಷ್ಟೇ ಎಂಟೂವರೆ ಒಂಬತ್ತು ಗಂಟೆಗೆ ಮನ್ಕೊಂಡ್ ಬಿಡ್ತಾರೆ ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗೇ ಹೋಯ್ತು ಹಾಗೆ ನಾನು ಬೆಡ್ಶೀಟ್ ಎಲ್ಲ ನಾನು ವಾಷಿಂಗ್ ಮೆಷಿನಲ್ಲಿ ಹಾಕಿದೆ ಅದು ಇವಾಗ ಶ್ರಾವಣ ಕೂಡ ಹತ್ರ ಬರ್ತಾ ಇದೆಲ್ಲ ಸೊ ಹಾಗಾಗಿ ಒಂದೊಂದಾಗಿನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಬೆಡ್ ಮೇಲಿಂದ ಇರುವಂಥ ಬೆಡ್ಶೀಟ್ ಶೀಟ್ ಅದೆಲ್ಲ ವಾಷಿಂಗ್ ಮೆಷಿನಲ್ಲಿ ಹಾಕಿ ಆದ್ರೆ ನನಗೆ ಮತ್ತೆ ತಿರ್ಗ ಬೇರೆ ವಾಶ್ ಬೆಡ್ ಬೆಡ್ಶೀಟ್ ಹಾಕೋದಕ್ಕೆ ಆಗಿರಲಿಲ್ಲ ಸೊ ಇವಾಗ ಮಕ್ಕಳು ಇನ್ನೇನು ಮನ್ಕೊಳೋ ಟೈಮ್ ಅಲ್ಲ ಸೊ ಹಾಗಾಗಿ ಅವರಿಗೆಲ್ಲ ಇವಾಗ ನಾನು ವಾಶ್ ಮಾಡಿಟ್ಟಿರುವಂತಹ ಬೆಡ್ಶೀಟ್ಸ್ ಪಿಲ್ಲೋ ಕವರ್ಸ್ ಎಲ್ಲ ಬೇರೆ ಹೊಸದ್ ಹಾಕಿಬಿಟ್ಟು ಇವಾಗ ಅವರಿಗೆ ಮನ್ಗುಷ್ ಆಮೇಲೆ ನಾನು ಕೂಡ ಊಟ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೊಗೊಂಡು ಬಂದಿರೋಂತಹ ಏನು ಸೊಪ್ಪತ್ತೆಲ್ಲ ಏನಿದೆ ಅದನ್ನ ಕೂಡ ನಾನು ರಾತ್ರಿಗೆ ಹಾಗೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಟೆ ನಾನು ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಅನಷ್ಟರಲ್ಲಿ ಮತ್ತೆ ಬೇರೆ ಕೆಲಸದಲ್ಲೇ ಬ್ಯುಸಿ ಆಗಿಬಿಡ್ತೀವಿ ಮತ್ತು ಈ ಸೊಪ್ಪೆಲ್ಲ ಇವಾಗ ಮಳೆ ಬರ್ತಾ ಇರೋದ್ರಿಂದ ಹಾಗೆ ಕೂಡ ಇಡೋದಕ್ಕೆ ಆಗೋದಿಲ್ಲ ಸರಿ ಅಂತ ಅಂದ್ಬಿಟ್ಟು ನಾನು ರಾತ್ರಿಯೇ ಹಾಗೆ ಎಲ್ಲ ಕೆಲಸ ಹತ್ತೆಲ್ಲ ಮುಗಿಸ್ಕೊಂಡು ರಾತ್ರಿನೇ ನಾನು ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿ ಇವಾಗ ಅದನ್ನೆಲ್ಲ ಕೂಡ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಸೊ ಈ ಥರ ನಂದು ಇವತ್ತಿನ ರುಟೀನ್ ಆಗಿತ್ತು ಸಂಜೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಂದು ಕಂಟಿನ್ಯೂಯಸ್ ಆಗಿ ನಾನ್ ಸ್ಟಾಪ್ ಕೆಲಸ ಹಾಗೆ ನಡೀತಾನೆ ಇತ್ತು ಸೊ ಈ ಥರ ನಂದು ಇವತ್ತಿನ ಈವ್ನಿಂಗ್ ರುಟೀನ್ ವ್ಲಾಗ್ ಆಗಿತ್ತು ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು